ಬಾದಾಮಿಯಿಂದ ಚಾಮರಾಜಪೇಟೆಯತ್ತ ದೃಷ್ಟಿ ನೆಟ್ಟಿಬಿಟ್ರ ಸಿದ್ದು. ಮುಂದಿನ ಮುಖ್ಯಮಂತ್ರಿಗಾಗಿ ಕ್ಷೇತ್ರ ಬಿಟ್ಟುಕೊಡುತ್ತಾರ ಜಮೀರ್. ಜಮೀರ್ ಗೇಮ್ನಿಂದಲೇ ಕುಮಾರಸ್ವಾಮಿ ಬೆಚ್ಚಿ ಬೀಳುತ್ತಿದ್ದಾರೆ. 2023ಕ್ಕೆ ಸಿದ್ದರಾಮಯ್ಯ ಬಾದಾಮಿಯಲ್ಲೇ ಸ್ಪರ್ಧಿಸುತ್ತಾರ? ಶಿಷ್ಯ ಜಮೀರ್ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ ಕಣಕ್ಕಿಳಿಯುತ್ತಾರ? ಸಿದ್ದು ಜಮೀರ್ ಗೇಮ್ ಪ್ಲಾನ್ ಕೇಳಿಗೆ ಕುಮಾರಸ್ವಾಮಿ ಬೆಚ್ಚಿ ಬೀಳುತ್ತಿದ್ದಾರ? ಅಷ್ಟಕ್ಕೂ ಇದೇನಿದು ಸಿದ್ದು ಜಮೀರ್ ಗೇಮ್ ಅಂತೀರ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಚಾಮರಾಜಪೇಟೆಯಲ್ಲಿ ಸಿದ್ದು, ರಾಮನಗರದಲ್ಲಿ ಜಮೀರ್ ಸ್ಪರ್ಧೆ. ಹೌದು, ಅಹಿಂದ ರಾಮಯ್ಯರನ್ನು ಮುಂದಿನ ಚುನಾವಣೆಯಲ್ಲಿ ಸೇಫ್ ಕ್ಷೇತ್ರದಿಂದ ಗೆಲ್ಲಿಸಿಕೊಳ್ಳಬೇಕು ಅಂತ ಸಿದ್ದು ಶಿಷ್ಯ ಪಡೆ ಶ್ರಮಿಸುತ್ತಿದೆ. ಇದೇ ಕಾರಣಕ್ಕೆ ಬಹುಪಾಲು ಮುಸಲ್ಮಾನರೇ ಇರುವ ಜಮೀರ್ ಕ್ಷೇತ್ರ ಅಂದರೆ ಚಾಮರಾಜಪೇಟೆಯನ್ನು ತನ್ನ ಗುರುವಿಗೆ ಬಿಟ್ಟುಕೊಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರನ್ನು ಚಾಮುಂಡೇಶ್ವರಿಯಲ್ಲಿ ಸೋಲಿಸಿದ್ದ ಹೆಚ್ಡಿಕೆಯನ್ನು ರಾಮನಗರದಿಂದ ಕದಲದಂತೆ ಮಾಡಿ ಸೋಲಿಸೋ ಪಣವನ್ನು ಜಮೀರ್ ತೊಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ರಾಮನಗರದಲ್ಲಿ ಸ್ಪರ್ಧಿಸೋ ನಿರ್ಧಾರಕ್ಕೂ ಬಂದಿದ್ದಾರೆ ಅನ್ನೋ ವಾದವಿದೆ. ಇದೇ ಹೊತ್ತಿಗೆ ಸರಿಯಾಗಿ ರಾಮನಗರದ ಅಹಿಂದ ಮಂದಿ ಕುಮಾರಸ್ವಾಮಿ ಅವರ ಜಾತಿ ಪ್ರೇಮದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಅಹಿಂದ ರಾಮಯ್ಯನ ಶಿಷ್ಯ ನಿಜಕ್ಕೂ ರಾಮನಗರದಲ್ಲಿ ಸ್ಪರ್ಧಿಸಿದ್ರೆ ಹೆಚ್ಡಿಕೆ ಗೆಲುವು ಮುದ್ದೆ ತಿಂದಷ್ಟು ಸುಲಭ ಆಗೋದಿಲ್ಲ. ಸಿದ್ದು ಬಾದಾಮಿ ಅಂದ ಕೂಡಲೇ ಪಿಎಂ, ಮಾಜಿ ಪಿಎಂ ಅಲರ್ಟ್ ಆದ್ರ? ಹೌದು, 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯಗೆ ನಿಜಕ್ಕೂ ಲೈಫ್ ಕೊಟ್ಟಿದ್ದು ಬಾದಾಮಿ ಜನ. ಒಂದು ವೇಳೆ ಬಾದಾಮಿ ಕ್ಷೇತ್ರದ ಜನ ಸಿದ್ದರಾಮಯ್ಯರನ್ನು ಗೆಲ್ಲಿಸದೆ ಹೋಗಿದ್ರೆ ಹಲವು ಭಾಗ್ಯಗಳ ಸರದಾರನ ರಾಜಕೀಯ ಭವಿಷ್ಯವನ್ನ ಜನರೇ ಅನ್ಯಾಯವಾಗಿ ಹಾಳು ಮಾಡಿದಂತೆ ಆಗುತ್ತಿತ್ತು. ಇದೀಗ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಬಾದಾಮಿಯಿಂದಲೇ ಸ್ಪರ್ಧಿಸುತ್ತೇನೆ ಅನ್ನೋ ಮಾತನ್ನು ವಿಧಾನಸೌಧದಲ್ಲೇ ಸಿದ್ದು ಸ್ಪಷ್ಟಪಡಿಸಿದ್ದಾರೆ. ಇಂಥದ್ದೊಂದು ಮಾತನ್ನು ಬಾದಾಮಿ ರಾಮಯ್ಯ ಹೇಳಿದ್ದೇ ತಡ ಮೋದಿ ಅನ್ನೋ ಹರ್ಷವರ್ಧನ ಹಾಗೂ 1406 ವರ್ಷಗಳ ಹಿಂದೆ ಪುಲಿಕೇಶಿ ಸೋಲಿಸೋಕೆ ಸಹಕರಿಸಿದ್ದ ಮಂತ್ರಿ ರಾಹಪ್ಪನಂತೆಯೇ ದೇವೇಗೌಡರು ಅಲರ್ಟ್ ಆಗಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಮೋದಿ ಅನ್ನೋ ಹರ್ಷವರ್ಧನ ಹಾಗೂ ದೇವೇಗೌಡ ಅನ್ನೋ ಚಾಲಾಕಿ ರಾಹಪ್ಪ ಒಂದಾಗಿ ಬಾದಾಮಿ ರಾಮಯ್ಯನನ್ನ ಮತ್ತೆ ಸೋಲಿಸೋಕೆ ಸಾಧ್ಯವೇ? ಈ ಬಾರಿ ಸಿದ್ದು ಸೋಲು ಖಚಿತ ಅಂದಿದ್ದೇಕೆ ಪುಡಾರಿ ಕಮಲನಾಯಕ? ಕಾರ್ಯಕರ್ತರ ಶ್ರಮದಿಂದ ಬಾದಾಮಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಪಕ್ಷ ಬಲಿಷ್ಠವಾಗಿದೆ. ಬರುವ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಈ ಕ್ಷೇತ್ರದಿಂದಲೇ ಮತ್ತೆ ಸ್ಪರ್ಧಿಸುವುದಾಗಿ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಖಂಡಿತವಾಗಿಯೂ ಅವರನ್ನು ಅಷ್ಟೇ ಅಲ್ಲ, ಕಾಂಗ್ರೆಸ್ನಿಂದ ಯಾರೇ ಸ್ಪರ್ಧೆ ಮಾಡಿದರೂ ಅವರ ಸೋಲು ಖಚಿತ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಟಿ ಪಾಟೀಲ್ ಹೇಳಿದ್ದಾರೆ. ಹುಲ್ಲಿಕೇರಿ, ಕಟಗೇರಿ ಹಾಗೂ ಗುಳೇದಗುಡ್ಡ ನಗರ ಈ ಮೂರು ಶಕ್ತಿ ಕೇಂದ್ರಗಳ ಸಂಘಟನಾ ಸಭೆಯಲ್ಲಿ ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಗೆದ್ದ ಅಂತರ ಎಲ್ಲರಿಗೂ ಗೊತ್ತಿದೆ. ಕಡಿಮೆ ಅಂತರದಲ್ಲಿ ನಾವು ಕ್ಷೇತ್ರವನ್ನು ಕಳೆದುಕೊಂಡಿದ್ದೇವೆ. ಮುಂಬರುವ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಈ ಕ್ಷೇತ್ರದಿಂದಲೇ ಮತ್ತೆ ಸ್ಪರ್ಧಿಸುವುದಾಗಿ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಖಂಡಿತವಾಗಿಯೂ ಅವರನ್ನ ಅಷ್ಟೇ ಅಲ್ಲ, ಕಾಂಗ್ರೆಸ್ನಿಂದ ಯಾರೇ ಸ್ಪರ್ಧೆ ಮಾಡಿದರೂ ಅವರ ಸೋಲು ಖಚಿತ ಅನ್ನೋ ಮಾತಾಡುತ್ತಿದ್ದಾರೆ. ನಿಜಕ್ಕೂ ಬಾದಾಮಿ ರಾಮಯ್ಯನನ್ನು ಬನಶಂಕರಿಯ ಮಡಿಲಿನಲ್ಲಿ ಸೋಲಿಸುವುದಕ್ಕೆ ಸಾಧ್ಯವೇ? ಇದೇ ಲೆಕ್ಕಾಚಾರದಲ್ಲೇ ದಳಪತಿಗಳು ಬಾದಾಮಿಯಲ್ಲಿ ಸಣ್ಣದೊಂದು ವ್ಯೂಹ ನಿರ್ಮಿಸುತ್ತಿದ್ದಾರೆ. ಬನಶಂಕರಿಯ ಮಡಿಲಿನಲ್ಲಿ ಹೆಚ್ಡಿಕೆ ಗಳಗಳ ಅತ್ತಿದ್ದೇಕೆ? ಕೆಲವೇ ತಿಂಗಳ ಹಿಂದೆಯಷ್ಟೇ ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಮತ್ತೆ ಕಣ್ಣೀರು ರಾಜಕೀಯ ಆರಂಭಿಸಿದ್ರು. 2023ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ 3 ವರ್ಷ ಇರುವಾಗಲೇ ದಳಪತಿ ಗಳಗಳ ಗೇಮ್ ಆರಂಭಿಸಿದ್ದೇಕೆ ಅನ್ನೋ ಅನುಮಾನವು ಬಹುದೊಡ್ಡ ಚರ್ಚೆ ಹುಟ್ಟುಹಾಕಿತ್ತು. ಅಷ್ಟಕ್ಕೂ ಬನಶಂಕರಿಯ ಮಡಿಲಿನಲ್ಲಿ ಕುಮಾರಸ್ವಾಮಿ ಹೇಳಿದ್ದೇನು ಗೊತ್ತಾ?
ಆ ಮಾತುಗಳನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಸಿದ್ದು ಸೋಲಿಸೋ ಅಸಲಿಗೆತ್ತು ಅರ್ಥವಾಗಿ ಬಿಡುತ್ತದೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ದೇವೇಗೌಡರು ಸೇರಿಕೊಂಡು ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯರನ್ನ ಸೋಲಿಸಿದ್ರೋ ಅದೇ ರೀತಿಯಲ್ಲೇ 2023ರ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಾದಾಮಿಯಲ್ಲೂ ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಅಂತ ಶತ್ರುಗಳ ಪಡೆ ಸನ್ನದ್ಧವಾಗಿದೆ ಎನ್ನಲಾಗುತ್ತಿದೆ. ಒಂದು ವೇಳೆ ಸಿದ್ದು ಬಾದಾಮಿ ಬಿಟ್ಟು ಬಂದ್ರೆ ಕುಮಾರಸ್ವಾಮಿ ರಾಮನಗರದಲ್ಲಿ ಗೆಲ್ಲೋದು ಡೌಟ. ಒಂದೇ ಒಂದು ಬಂದ್ 1,00,000 ಮತಗಳ ದಿಕ್ಕು ಬದಲಿಸಿ ಬಿಡ್ತ. ರಾಮನಗರ ತಾಲೂಕು ಆಡಳಿತದ ನಿಷೇಧಾಜ್ಞೆ ನಡುವೆಯೂ ರೇಷ್ಮೆ ನಗರಿ ಶನಿವಾರ ಸಂಪೂರ್ಣ ಸ್ತಬ್ಧವಾಗಿತ್ತು. ರಾಮನಗರ ಬಂದ್ ಹಿನ್ನೆಲೆಯಲ್ಲಿ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿತ್ತು. ನಗರ ವ್ಯಾಪ್ತಿಯಲ್ಲಿ ಯಾವುದೇ ಅಂಗಡಿ ಮುಂಗಟ್ಟುಗಳು ತೆರೆಯದೆ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದವು. ಇದೇ ಬಂದ್ ಸದ್ಯ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸುತ್ತಿದ್ದ 1,00,000 ಮತಗಳಿಗೆ ಕೊಕ್ಕೆ ಬೀಳುವಂತೆ ಮಾಡಿದೆ. ಅಷ್ಟಕ್ಕೂ ಯಾವುದು ಈ ಮತಗಳು ಅಂತೀರಾ? ಆ ರಣರೋಚಕ ರಾಜಕೀಯ ಸತ್ಯವನ್ನೇ ತೋರಿಸ್ತೀವಿ ನೋಡಿ. ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯವನ್ನು ಓಲೈಸುವ ಸಲುವಾಗಿ ರೇಷ್ಮೆ ಮಾರುಕಟ್ಟೆಯನ್ನ ಸ್ಥಳಾಂತರಿಸಲು ಮುಂದಾಗಿದ್ದಾರೆ. ಇದೇ ರೇಷ್ಮೆ ಮಾರುಕಟ್ಟೆಯನ್ನ ನೆಚ್ಚಿಕೊಂಡಿದ್ದ ದಲಿತ, ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ಜಾತಿಯ ಜನ ಇದೀಗ HDK ವಿರುದ್ಧ ತಿರುಗಿ ಬೀಳುವಂತಾಗಿದೆ. ಇದೇ ಕಾರಣಕ್ಕೆ ಶನಿವಾರದ ಬಂದ್ನಲ್ಲಿ ಭಾಗವಹಿಸಿದ್ದ ಅತಿ ಹೆಚ್ಚು ಮುಸಲ್ಮಾನರು HDK ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಅಲ್ಲದೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ತಾಕತ್ತು ಏನು ಅನ್ನೋದನ್ನ ತೋರಿಸ್ತೀವಿ ಅನ್ನೋ ಕಟು ಸಂದೇಶವನ್ನು ಮುಸಲ್ಮಾನರು ನೀಡಿದ್ದಾರೆ. ಹೌದು, ರಾಮನಗರ ವಿಧಾನಸಭಾ ಕ್ಷೇತ್ರ ಜಾತಿವಾರು ಲೆಕ್ಕಾಚಾರದ ಪ್ರಕಾರ 65,000 ಮಂದಿ ಒಕ್ಕಲಿಗರಿದ್ದಾರೆ. ಎರಡನೇ ಸ್ಥಾನದಲ್ಲಿ ದಲಿತರು 50,000 ಮಂದಿ ಇದ್ದಾರೆ. ಮುಸಲ್ಮಾನರು 40,000, ಕುರುಬರು 15,000 ಮಂದಿ ಇದ್ದಾರೆ. ಇನ್ನು ಹಿಂದುಳಿದ ಸಮುದಾಯದ 50,000ಕ್ಕೂ ಅಧಿಕ ಮಂದಿ ಇದೀಗ HDK ವಿರುದ್ಧ ತಿರುಗಿ ಬೀಳುವಂತಾಗಿದೆ. ಮೈತ್ರಿ ಸರ್ಕಾರ ಇದ್ದಾಗಲೂ ಕುಮಾರಸ್ವಾಮಿ ಬರೀ ಒಕ್ಕಲಿಗರ ಓಲೈಕೆಗೆ ನಿಂತಿದ್ರು. ಇದೀಗ ರೇಷ್ಮೆ ಮಾರುಕಟ್ಟೆ ಸ್ಥಳಾಂತರಿಸುವುದಕ್ಕೆ ಹೋಗಿ ಗೆಲುವಿನ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ. ಇದು ಸಾಲದು ಅಂತ ಇದೇ ರಾಮನಗರದಲ್ಲಿ ಅಸಲಿ ಗೇಮ್ ಆಡೋಕೆ ಸಿದ್ದು ಶಿಷ್ಯ ಜಮೀರ್ ಮುಂದಾಗಿದ್ರು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಮಟ್ಟಿಗೆ ರಾಮನಗರದ ವಾತಾವರಣವು ಜಮೀರ್ಗೆ ವರವಾಗುತ್ತಿದೆ. ನೀವೇ ಹೇಳಿ, ಬನಶಂಕರಿಯ ಹೆಮ್ಮೆಯ ಮಗನನ್ನ 3 ಜಿಲ್ಲೆಗಷ್ಟೇ ಸೀಮಿತವಾಗಿರೋ ದಳಪತಿಗಳು ಸೋಲಿಸೋಕಾಗುತ್ತಾ? ದೆಹಲಿ ಮೋದಿ, ಹಾಸನದ ಗೌಡರು ಒಟ್ಟಾಗಿ ಬಾದಾಮಿ ರಾಮಯ್ಯನನ್ನ ಸೋಲಿಸೋಕಾಗುತ್ತಾ? ನಿಮ್ಮ ಅನ್ನ ರಾಮಯ್ಯ, ನಿಮ್ಮ ದಲಿತ ರಾಮಯ್ಯ, ನಿಮ್ಮ ಟಿಪ್ಪು ರಾಮಯ್ಯನನ್ನ ಹೀನಾಯವಾಗಿ ಸೋಲಿಸಿ ಅಪಮಾನ ಮಾಡಿದ JDS ಪಕ್ಷಕ್ಕೆ ನೀವು ಮತ ಹಾಕ್ತೀರಾ? ಕಾಂಗ್ರೆಸ್ ಪಕ್ಷದ ಕೃಪಾಭಿಕ್ಷೆಯಿಂದ ರಾಜ್ಯಸಭೆಗೆ ಹೋಗಿರೋ ದೇವೇಗೌಡರು ಸಿದ್ದರಾಮಯ್ಯನನ್ನು ಸೋಲಿಸ್ತಾರಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.